But I hope this 4V is better than 2V. ಏನ್ ಗ್ರಿಪ್ ಗುರು, ಈಸಿ ಆಗಿ ಬ್ರೀತ್ ಆಗುತ್ತವ ಗಾಡಿ. ಮುಂಚೆ ಬರೀ ಇಷ್ಟು ಬರ್ತಿತ್ತು, ಇವಾಗ ಅಗಲ ಮಾಡಿದಾರೆ ಇದನ್ನ. ನಾನು ಅವಾಗ ಟೆಸ್ಟ್ ರೈಡ್ ಗಾಡಿ ಓಡಿಸಿದಾಗ ಸ್ವಲ್ಪ ರಿಫೈನ್ಮೆಂಟ್ ಇರಲಿಲ್ಲ, ಮಲ್ಟಿ ಸ್ಟೇಡ್ ಸಕ್ಕ ಡಿಮ್ಯಾಂಡ್ ಇದೆ ಸರ್ ಈ ಕಲರ್ಗೆ ಅಂತ. ನಮಸ್ಕಾರ ಗೈಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಇವತ್ತು ನಮ್ಮ ಮುಂದೆ ಇದೆ ದಿ ಆಲ್ ನ್ಯೂ ಹೀರೋ ಎಕ್ಸ್ಪಲ್ಸ್ 4V. 4V ಅಂದರೆ 4 valve, ಅದು ಆಲ್ರೆಡಿ ಗೊತ್ತಿರುತ್ತೆ. ಸೊ ಎಕ್ಸ್ಕ್ಲೂಸಿವ್ ಕಲರ್ ಇದೆ, ಯಾಕಂದರೆ ತುಂಬ ಡಿಮ್ಯಾಂಡ್ ಇರೋ ಕಲರ್ ಅಂತಿದ್ದು. ಶೋರೂಮ್ಗೆ ಹೋದಾಗ ಅದೇ ಹೇಳಿದ್ರು, ಸಕ್ಕ ಡಿಮ್ಯಾಂಡ್ ಇದೆ ಸರ್ ಈ ಕಲರ್ಗೆ ಅಂತ. ಇದು ಟ್ರಯಲ್ ಬ್ಲೂ ಅಂತ ಈ ಕಲರು. ಸೊ ನಮ್ಮ ಫ್ರೆಂಡ್ ಹೊಸ್ದಾಗಿ ತೊಗೊಂಡ ಗಾಡಿ, ಜಸ್ಟ್ ಇವಾಗ ತೊಗೊಂಬಂದ ಗಾಡಿನ. ಡೆಲಿವರಿ ಬ್ಲಾಗ್ ಆಲ್ರೆಡಿ ನೋಡಿರ್ತೀರಾ. ಸೊ ಡಿಫ್ರೆನ್ಸ್ ಏನು ಈ ಗಾಡೀಲಿ ಅಂತ ಹೇಳ್ತೀನಿ ನಿಮಗೆ. ಫಸ್ಟ್ ಮೇಜರ್ ಆಗಿ ಬಂದಿರೋದು ಇಂಜಿನ್ ಡಿಫ್ರೆನ್ಸೇ ಇರೋದು. ಸೊ ಇನ್ನೊಂದೇನು ಗೊತ್ತಾ, ಹೆಡ್ಲೈಟ್ ಬಂದ್ಬಿಟ್ಟು ನಿಮಗೆ ಹಳೇದ್ರಲ್ಲಿ ಸ್ವಲ್ಪ ಇಶ್ಯೂ ಅಂತ ಬರ್ತಿತ್ತು, ಅದಕ್ಕೆ 22% ಬ್ರೈಟರ್ ಮಾಡಿದ್ದಾರೆ ಇವಾಗ ಹೆಡ್ಲೈಟ್ಸ್ ಬಂದುಬಿಟ್ಟು. ಆ್ಯಂಡ್ ಈ ರೇಡಿಯೇಟ್ರ್ ಇಲ್ವಾ, ಸೊ ಇದನ್ನು ನೋಡಿ, ಇದು ಜಾಸ್ತಿ ಮಾಡಿದ್ದಾರೆ ಸೈಜು. ಮುಂಚೆ ಬರೀ ಇಷ್ಟು ಬರ್ತಿತ್ತು, ಇವಾಗ ಅಗಲ ಮಾಡಿದ್ದಾರೆ ಇದನ್ನು. ಆ್ಯಂಡ್ ಇನ್ನೊಂದೇನಂದರೆ ಪೇಂಟ್ ಸ್ಕೀಮು, ಪೇಂಟ್ ಸ್ಕೀಮ್ ಫುಲ್ ಚೇಂಜ್ ಇದೆ ಡಿಸೈನು. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಬರ್ತಿತ್ತು ಮುಂಚೆ. ಸೊ ಇದು ಕೂಡ ಬಾಡಿ ಪೇಂಟ್ ಮಾಡಿದ್ದಾರೆ. ಸೊ ಬನ್ನಿ ಓಡಿಸೋಣ, ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಕ್ಲಸ್ಟರಲ್ಲಿ ಆಲ್ರೆಡಿ ನೋಡಿರ್ತೀರ, ಸೇಮ್ ಹಳೇದ್ರಲ್ಲಿ ಹೇಗಿದೆಯೋ ಇದರಲ್ಲಿ ಕೂಡ ಹಾಗೆ ಇರೋದು. ಆ್ಯಂಡ್ ಹೊಸ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಜೋರಾಗಿ ಹೋಗೋಕ್ಕಾಗಲ್ಲ. ಒಂದು ರೌಂಡ್ ಹಾಕ್ಕೊಂಡು ಗಾಡಿ ಹೇಗಿದೆ ಅಂತ ಹೇಳೋಣ. ಓ ಓ ಓ ಓ ಓ ಬ್ರೂ, ಏನು ಗ್ರಿಪ್ ಗುರು. ಸೊ ಇದ್ರ ಇಂಜಿನ್ ಬಗ್ಗೆ ಅಂದರೆ 200cc ಇಂಜಿನ್ನು, 199.6cc ಇಂಜಿನ್ ಬರುತ್ತೆ. BHP ಬಂದುಬಿಟ್ಟು 18 BHP ಬರುತ್ತೆ. ಆ್ಯಂಡ್ 17.35 NM ಟಾರ್ಕ್ ಬರುತ್ತೆ. ಇದು ಬಂದುಬಿಟ್ಟು ಆಯಿಲ್ ಕೂಲ್ಡ್ ಇಂಜಿನ್ನು. ಸೊ ಸಕ್ಕತ್ತಾಗಿದೆ, ರಿಫೈನ್ಮೆಂಟ್ ಅಂತೂ ಕ್ರೇಜಿ ಆಗಿದೆ. ಬಟ್ ನಾನು ಅವಾಗ ಟೆಸ್ಟ್ ರೈಡ್ ಗಾಡಿ ಓಡಿಸಿದಾಗ ಸ್ವಲ್ಪ ರಿಫೈನ್ಮೆಂಟ್ ಇರಲಿಲ್ಲ ಇದರಲ್ಲೂ ಅಷ್ಟೇ. ಇದು ಹೊಸ ಗಾಡಿ ಆಗಿರೋದ್ರಿಂದ ಇವಾಗ ಗೊತ್ತಾಗಲ್ಲ ಇವಾಗ. ಸೊ ಸ್ವಲ್ಪ ಹಳೇದಾಗಲಿ ಅವಾಗ ಗೊತ್ತಾಗುತ್ತೆ, ಯಾಕಂದರೆ ಅವಾಗಲೇ ನಾವೆಲ್ಲ ಟಾಪ್ ಸ್ಪೀಡೆಲ್ಲ ಟೆಸ್ಟ್ ಮಾಡೋಕ್ಕಾಗೋದಲ್ಲ. ಅವಾಗಲೇ ರಿಫೈನ್ಮೆಂಟ್ ಎಷ್ಟಿದೆ, ಯಾವ ಸ್ಪೀಡಲ್ಲಾದರೆ ಎಷ್ಟು ರಿಫೈನ್ಮೆಂಟ್ ಬರುತ್ತೆ ಅಂತ ಅವಾಗಲೇ ಗೊತ್ತಾಗೋದು. ಸೊ ಅವಾಗೊಂದು ವೀಡಿಯೋ ಮಾಡೋಣ, ಅವಾಗ ಗೊತ್ತಾಗುತ್ತೆ ಅವಾಗೇನು ಅಂತ. ಬಟ್ ಗಾಡಿ ಇವಾಗಂತೂ ತುಂಬ ಚೆನ್ನಾಗಿದೆಯಪ್ಪ ಓಡಿಸೋಕ್ಕೆ. ಫಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಈಗ 2V ಓಡಿಸಿದ್ದೆ ನಾನು, 2Vಗಿಂತ ಸ್ವಲ್ಪ ಸ್ಮೂತ್ ಇದೆ ಗಾಡಿ. ಅಂದರೆ ಈ 4V ಮಾಡಿರೋದು ಏನಕ್ಕಂದರೆ ಇಶ್ಯೂಸ್ ಬರ್ತಿತ್ತು ಮುಂಚೆ 2Vನಲ್ಲಿ. ಸೊ ಸ್ವಲ್ಪ ಹೈಯರ್ ರೆವ್ಸ್ ಹೋದಾಗ ಆ ಥರ ಹೋದಾಗ ವೈಬ್ರೇಷನ್ಸ್ ಬರೋದು ಇಂಜಿನ್ನು, ಆಮೇಲೆ ಹೈ ಟಾಪ್ ಸ್ಪೀಡ್ ರೀಚ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅಂತ. ಸೊ ಇದರಲ್ಲಿ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ. 4V ಅಂತ ಅಂದರೆ 4 valves ಕೊಟ್ಟಿದ್ದಾರೆ ಇಂಜಿನಲ್ಲಿ. ಮುಂಚೆ ಬಂದ್ಬಿಟ್ಟು 2 valves ಬರ್ತಿತ್ತು ಇಂಜಿನಲ್ಲಿ, ಅಂದರೆ ಇನ್ಲೆಟ್ ಒಂದು ವ್ಯಾಲ್ವ್, ಔಟ್ಲೆಟ್ ಒಂದು ವ್ಯಾಲ್ವ್. ಇವಾಗ ಬಂದ್ಬಿಟ್ಟು 4 valve ಅಂತ ಹೇಳಿದ್ರೆ ಇನ್ಲೆಟ್ 2 valve ಬರುತ್ತೆ, ಔಟ್ಲೆಟು ಕೂಡ 2 valve ಬರುತ್ತೆ. ಸೊ ಆ ಥರ ಮಾಡಿರೋದ್ರಿಂದ ಸ್ವಲ್ಪ ಅಂದರೆ ಈಸಿಯಾಗಿ ಬ್ರೀತ್ ಆಗುತ್ತವ ಗಾಡಿ, ಗಾಡೀಲಿ ಕಂಬಶನ್ ಎಲ್ಲ ಈಸಿ ಆಗಿಬಿಟ್ಟು ಇಂಟೆಕ್ಸ್ ಎಲ್ಲ ಚೆನ್ನಾಗುತ್ತೆ. ಸೊ ಈ ಸಿಂಗಲ್ ಚಾನಲ್ ABS ಬರುತ್ತೆ. ಸೊ ಫ್ರಂಟಲ್ಲೂ ಕೂಡ ಡಿಸ್ಕ್ ಬರುತ್ತೆ, ರಿಯರಲ್ಲಿ ಕೂಡ ಡಿಸ್ಕ್ ಬರುತ್ತೆ. ಬಟ್ ಫ್ರಂಟಲ್ಲಿ ಮಾತ್ರ ABS ಬರೋದು, ರಿಯರಲ್ಲಿ ನಿಮ್ಮ ನಾರ್ಮಲ್ ಡಿಸ್ಕೇ ಬರುತ್ತೆ. ಆ್ಯಂಡ್ ಎಕ್ಸಾಸ್ಟು ಅದೆಲ್ಲ ಏನೂ ಚೇಂಜ್ ಮಾಡಿಲ್ಲ. ಸಸ್ಪೆನ್ಷನ್ ಕೂಡ ಫ್ರಂಟ್ ರಿಯರಲ್ಲಿ ಬಂದುಬಿಟ್ಟು ನಿಮಗೆ ಮೋನೋಶಾಕ್ ಬರುತ್ತೆ, ಫ್ರಂಟಲ್ಲಿ ಬಂದುಬಿಟ್ಟು ನಿಮಗೆ ಟೆಲಿಸ್ಕೋಪಿಕೇ ಬರುತ್ತೆ. ಲಾಂಗ್ ನೋಡ್ಬೋದು ನೀವು ಆಲ್ರೆಡಿ ಈ ಗಾಡೀಲಿ ಹೇಗಿರುತ್ತೆ ಅಂತ. ಅಲ್ಲ ಇಂಜಿನು ಅಷ್ಟೇ, ಇದು ಮುಂಚೆ ಬಂದುಬಿಟ್ಟು ಹಳೆ ಗಾಡೀಲಿ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಬರ್ತಿತ್ತು, ಇದರಲ್ಲಿ ಕೂಡ ಸಿಲ್ವರ್ ಕಲರ್ ಕೊಟ್ಟಿದ್ದಾರೆ. ಇದರಲ್ಲಿ ಫ್ಯೂಯಲ್ ಇಂಜೆಕ್ಟೆಡ್ ಇದು. ನಂಗೆ ಸೀರಿಯಸ್ಲಿ ಭಯಂಕರ ಇಷ್ಟ ಆಗೋಯ್ತು ಗಾಡಿ ಮಾತ್ರ. ಬಟ್ ನಮಗೆಲ್ಲ ಇದು ಸರಿ ಹೋಗಲ್ಲ, ಯಾಕಂದರೆ ನಮಗೆಲ್ಲ ಒಂಥರ ಸೂಪರ್ ಸ್ಪೋರ್ಟ್ ಪೊಸಿಷನ್ ನಂಗೆ ಇಷ್ಟ ನನಗೆ. ಸೊ ಇದು ರಿಲ್ಯಾಕ್ಸ್ ಪೊಸಿಷನ್ ಆಗಿರೋದ್ರಿಂದ ಇದು ಅಷ್ಟೊಂದು ಇದೆಲ್ಲ ಆಫ್ ರೋಡಿಗೆ ಜೈ ಅನ್ಬೋದು ಈ ಗಾಡಿ. ಬಟ್ ಹೈವೇ ಟೂರಿಂಗಲ್ಲಿ ನೋಡ್ಬೇಕು ಹೇಗಿದೆ ಅಂತ, ಯಾಕಂದರೆ ಹಳೆ ಗಾಡಿ ನೋಡಿದ್ರೆ ಅಂದರೆ 2V ನೋಡಿದಾಗ ಹೈವೇ ಟೂರಿಂಗೆಲ್ಲ ಸರಿ ಹೋಗ್ತಿರಲಿಲ್ಲ, ಯಾಕಂದರೆ ಒಂದು 100 ಆ ರೇಂಜಲ್ಲಿ ಹೋದಾಗ ಹೆವಿ ವೈಬ್ರೇಷನ್ಸ್ ಬಂದುಬಿಡೋದು. ಬಟ್ ಈ ಗಾಡಿ ಅದೆಲ್ಲ ಸಾರ್ಟ್ ಔಟ್ ಮಾಡಿದ್ದೀವಿ ಅಂತ ಹೀರೋ ಹೇಳ್ತಿದ್ದಾರೆ, ನೋಡ್ಬೇಕು ಹೇಗಿರುತ್ತೆ ಗಾಡಿ ಅಂತ. ಇವಾಗ ನಿಧಾನ ಹೋಗ್ತಿರೋದ್ರಿಂದ ಏನು ಹೇಳೋಕ್ಕಾಗಲ್ಲ ಗಾಡಿ ಏನು ಎತ್ತ ಅಂತ. ಬಟ್ ಒಂದು ಸ್ವಲ್ಪ ಫಸ್ಟ್ ಸರ್ವಿಸ್ ಆಗಲಿ ಗಾಡಿದು ಅವಾಗ ಗೊತ್ತಾಗುತ್ತೆ ಗಾಡಿ. ಬಟ್ ಐ ಹೋಪ್ ದಿಸ್ 4V ಇಸ್ ಬೆಟರ್ ದೆನ್ 2V. ಸೊ ಎಕ್ಸಾಸ್ಟ್ ನೋಡಿ ಕೇಳಿಸ್ಕೊಂಬಿಡಿ ಹೇಗಿದೆ ಅಂತ. ಸಗದಾಗಿದೆ ಎಕ್ಸಾಸ್ಟ್ ನೋಡಿ, ಅಂದರೆ ಫುಲ್ ಸ್ಮೂತ್ ಆಗಿದೆ ಇವಳು, ಬಟರ್ ಸ್ಮೂತ್ ಥರ. ಆ್ಯಂಡ್ ಗಾಡಿ ನಿಮಗೆಲ್ಲ ಏನು ಅನ್ನಿಸ್ತು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ನನಗಂತೂ ತುಂಬ ಇಷ್ಟ ಆಯ್ತು ಗಾಡಿ. ಬಟ್ ಫಸ್ಟ್ ಸರ್ವಿಸ್ ಆಗಲಿ, ಆವಾಗ ನೋಡೋಣ ಗಾಡಿ ಹೇಗಿರುತ್ತೆ, ಟಾಪ್ ಎಂಡೆಲ್ಲ ಹೇಗೆ ಹೋಗುತ್ತೆ ಅಂತ. ಸೊ ಆವಾಗ ನಿಮಗೆ ಒರಿಜಿನಲ್ ಆಗಿ 2V 4V ಡಿಫ್ರೆನ್ಸ್ ಗೊತ್ತಾಗುತ್ತೆ, ಯಾಕಂದರೆ ಮೇಜರ್ ಚೇಂಜಸ್ ಇರೋದು ಇಂಜಿನಲ್ಲೇ.
ಸೊ ಕಾಸ್ಮೆಟಿಕ್ ಏನು ಅಷ್ಟೊಂದಿಲ್ಲ, ಬರೀ ಕಲರ್ ಸ್ಕೀಮ್ ಚೇಂಜ್ ಮಾಡಿದ್ದಾರೆ. ಇನ್ನೊಂದಂದ್ರೆ ಇದು ಚೇಂಜ್ ಮಾಡಿದ್ದಾರೆ, ಮಿರರ್ ಕಲರ್. ಸೊ ಗಾಡಿ ಮ್ಯಾಚಿಂಗ್ ಕಲರೇ ಬರುತ್ತೆ. ಸರಿ ಸ್ನೇಹಿತರೆ, ಇಷ್ಟೇ ಶಾರ್ಟ್ ವಿಡಿಯೋ ಇದೊಂದು ಎಕ್ಸ್ಪಲ್ಸ್ 204V ಮೇಲೆ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಟಟಾ, ಬೈ ಬೈ.